ಶ್ರೀ ಮಲೈ ಮಹದೇಶ್ವರ ಸ್ವಾಮಿ ದೇವಸ್ಥಾನ ಟ್ರಸ್ಟ್ 45ನೇ ವರ್ಷದ ಕಾರ್ತಿಕ ಮಾಸದ ಶ್ರೀ ಮಲೈ ಮಹದೇಶ್ವರ ಪೂಜಾ ಮಹೋತ್ಸವ, 24ನೇ ವರ್ಷದ ಮಹಾಕುಂಭಾಭಿಷೇಕ ಮತ್ತು 8 ವರ್ಷದ ಹಾಲರವಿ ಸೇವೆಗೆ, ಅದರಲ್ಲೂ ಕೂಡ ಉಚಿತ ಆರೋಗ್ಯ ತಪಾಸಣಾ ಶಿಬಿರ, ಆರೋಗ್ಯ ತಪಾಸಣೆ ಮತ್ತು ಸಲಹೆ ಹಾಗೂ ಉಚಿತ ಔಷಧಿ ವಿತರಣೆ, ಮಹಾ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿರುತ್ತದೆ. ಅದೇ ಮಾದರಿಯಲ್ಲಿ ನಾವು ಪೂಜಾ ಕೈಂಕರ್ಯಗಳನ್ನು ನಿರ್ವಹಿಸಿಕೊಂಡು 8ನೇ ವರ್ಷದ ಹಾಲರವಿ ಮಹೋತ್ಸವವನ್ನು ಈ ವರ್ಷ ನಾವು ನಿರ್ವಹಿಸ್ತಾ ಇದ್ದೇವೆ. ಮಹಾ ದೀಪಾವಳಿ ಹಾಗೂ ಅಮಾವಾಸ್ಯೆ ಪ್ರಯುಕ್ತ ಶ್ರೀ ಮಲೈ ಮಹದೇಶ್ವರ ಸ್ವಾಮಿಯವರಿಗೆ ವಿಶೇಷ ಪೂಜೆಯೊಂದಿಗೆ ನಮ್ಮ ಈ ಪೂಜಾ ಕಾರ್ಯಕ್ರಮ ಪ್ರಾರಂಭವಾಗಿದೆ. ಈಗಾಗಲೇ ಅಮಾವಾಸ್ಯೆ ದಿನ ವಿಶೇಷ ಪೂಜೆ, ರುದ್ರಾಭಿಷೇಕ, ಪೂಜಾ ಕೈಂಕರ್ಯ ನೆರವೇರಿ ಧ್ವಜಾರೋಹಣದೊಂದಿಗೆ ನಮ್ಮ ಕಾರ್ಯಕ್ರಮ ಪ್ರಾರಂಭವಾಗಿದೆ. ಇದರಲ್ಲಿ 7-8 ದಿನಗಳ ಕಾಲ ವಿಶೇಷವಾಗಿ ನಮ್ಮ ದೇವಸ್ಥಾನದಲ್ಲಿ ಜಾತ್ರಾ ಮಹೋತ್ಸವದ ಮಾದರಿಯಲ್ಲಿ ನಮ್ಮ ದೇವರ ಸೇವೆಯನ್ನು ನಾವು ಒಪ್ಪಿಕೊಂಡಿದ್ದೇವೆ. ಮೊದಲನೇ ಕಾರ್ತಿಕ ಸೋಮವಾರ ದಿನಾಂಕ 31ರಂದು ಶ್ರೀ ಮಲೈ ಮಹದೇಶ್ವರ ಸ್ವಾಮಿಯವರ ಪ್ರಾಣಲಿಂಗಕ್ಕೆ ಅಭಿಷೇಕ ಅಂತವಾಗಿ ಬೆಳಿಗ್ಗೆ 5 ಗಂಟೆಗೆ ಗಂಗಾ ಪೂಜೆಯೊಂದಿಗೆ ನಮ್ಮ ಪೂಜಾ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ. ಗಂಗಾ ಕಲಶದ ನಂತರ ಮಹಾಗಣಪತಿ ನವಗ್ರಹ ಪೂಜೆ, ಸರ್ವದೇವರ ಆಹ್ವಾನೆಯೊಂದಿಗೆ ನಮ್ಮ ಕಾರ್ಯಕ್ರಮ ಪ್ರಾರಂಭವಾಗಿ 6:30 ಶ್ರೀ ಮಲೈ ಮಹದೇಶ್ವರ ಸ್ವಾಮಿಯವರ ಪ್ರಾಣಲಿಂಗಕ್ಕೆ ಮಹಾರುದ್ರಾಭಿಷೇಕ ಕಾರ್ಯಕ್ರಮ ನೆರವೇರುತ್ತೆ. ಅದಾದ ಮೇಲೆ ಬೆಳಿಗ್ಗೆ 8:30 ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಸುಮಾರು 150-200 ಜನ ಮಕ್ಕಳು ಮಹಿಳೆಯರಾಗಿ ಹಾಲಿನ ಕೊಡವನ್ನು ಹೊಂದಿದ್ದ ಮಕ್ಕಳಿಂದ ಹಾಲರವಿ ಕಳಸಗಳನ್ನು ದೇವಸ್ಥಾನ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ, ಗದ್ದಿಗೇರಿಯಲ್ಲಿ ಇರುವ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಮೆರವಣಿಗೆ ಮುಖಾಂತರ ಉತ್ಸವ ಹೊರಟು ಮೊಹಲ್ಲಾದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ದೇವಸ್ಥಾನಕ್ಕೆ ಕಳಿಸುವಂತದ್ದು ಸ್ಥಾಪನೆ ಮಾಡ್ತಾರೆ. ಅದಾದ ನಂತರ 10 ಗಂಟೆಗೆ ಶ್ರೀ ಮಲೈ ಮಹದೇಶ್ವರ ಸ್ವಾಮಿಯವರ ಸುವರ್ಣ ಕೊಳಗಕ್ಕೆ ದೇವಸ್ಥಾನದ ಆವರಣದಲ್ಲಿ ಮಹಾಭಿಷೇಕ, ಹಾಲರವಿ ಅಭಿಷೇಕ, ಪಂಚಾಮೃತಾಭಿಷೇಕ, ಪುಷ್ಪಾರ್ಚನೆಯೊಂದಿಗೆ ವಿಶೇಷ ಅಭಿಷೇಕ ಪೂಜಾ ಕೈಂಕರ್ಯ ನೆರವೇರುತ್ತದೆ. ಅದಾದ ನಂತರ ಮಧ್ಯಾಹ್ನ 12:00 ಶ್ರೀ ಮಲೈ ಮಹದೇಶ್ವರ ಕಾರ್ಯಕ್ರಮ ಕೂಡ ನಾವು ಪೂಜಾ ಕಾರ್ಯಕ್ರಮ ನಾವು ವಿಶೇಷವಾಗಿ ನೆರವೇರುತ್ತೇವೆ. ಅದಕ್ಕಾಗಿ ಈ ವರ್ಷ ವಿಶೇಷವಾಗಿ 31/10/2022 ಮತ್ತು ವಿಶೇಷವಾಗಿ ಶುಕ್ರವಾರ 4/11/2022 ಮತ್ತು 2ನೇ ಕಾರ್ತಿಕೋತ್ಸವ 7/8/2022 ಈ 45ನೇ ವರ್ಷದ ಕಾರ್ತಿಕ ಮಾಸ ಪೂಜಾ ಮಾಡುತ್ತದೆ. ಈ 3 ದಿನ ವಿಶೇಷವಾಗಿ ಪೂಜಾ ಕಾರ್ಯಕ್ರಮಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ವಿಶೇಷ ಆರೋಗ್ಯ ತಪಾಸಣೆ ಶಿಬಿರ ಮತ್ತು ಅಲ್ಲಿ ವಿಶೇಷವಾಗಿ ಔಷಧಿ ಕೂಡ ಉಚಿತವಾಗಿರಬೇಕಂತ ದೇವಸ್ಥಾನ ನಿರ್ದೇಶಿಸಿದ್ದೀವಿ. ಮತ್ತು ಈ ಎರಡನೇ ಕಾರ್ತಿಕೋತ್ಸವದಂದು ಭವ್ಯವಾದ ಮೆರವಣಿಗೆಯನ್ನು ರಾಜಬೀದಿಯಲ್ಲಿ ಹೊರಟು ಎಲ್ಲ ಭಕ್ತರಿಗೂ ಮತ್ತು ದೇವಸ್ಥಾನ ಕ್ರೈಸ್ತರು, ದೇವಸ್ಥಾನದವರು ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಎಂದು ಈ ಪ್ರಾರ್ಥನೆ ಮಾಡಲು ಮುಖಾಂತರ 45ನೇ ವರ್ಷದ ಕಾರ್ತಿಕ ಮಾಸ ಪೂಜಾ ಮಾಸವನ್ನು ಯಶಸ್ವಿ ಮಾಡಬೇಕೆಂದು ನಮ್ಮ ಎಲ್ಲ ದೇವಸ್ಥಾನ ಪ್ರಾರ್ಥನೆ ಮಾಡ್ತೇನೆ. ಯಾಕೆಂದರೆ ಕಳೆದ 2 ವರ್ಷಗಳಿಂದ ಸಾಕಷ್ಟು ಜನಗಳು ಎಲ್ಲ ಪ್ರತಿ ಕುಟುಂಬ, ಪ್ರತಿ ಮನೆ ನಂದಿ ಚಿಕ್ಕ ಮನೆ ತೊಂದರೆ ಅನುಭವಿಸುತ್ತಾರೆ. ಆದರೆ ಈ ವರ್ಷದಿಂದ ಎಲ್ಲರಿಗೂ ಕೂಡ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ ಸಿಗುತ್ತೆ.